ಬಿ ಸಿ ನಾಗೇಶ್ವರು ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವರಾಗಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ತುಮಕೂರು ಜನತೆ ಪರವಾಗಿ ನಿಮ್ಗೆ ಅಭಿನಂದನೆ. ಧನ್ಯವಾದಗಳು. ಸರ್, ಈಗ 23ನೇ ತಾರೀಕಿಂದ ಶಾಲೆ ಆರಂಭ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ರಿಯಾಕ್ಷನ್? ಕಳೆದ ಒಂದೂವರೆ ವರ್ಷ ಮಕ್ಕಳದ ಶಿಕ್ಷಣ ಕಂಟಿನ್ಯೂಟಿ ಇಲ್ಲಿ ತುಂಬ ಅನ್ಯಾಯ ಆಯಿತು. ತುಂಬ ಸರ್ವೆಗಳ ರಿಪೋರ್ಟ್ ಹೇಳ್ತಿದೆ, ಸುಮಾರು 40-50% ಮಕ್ಕಳಿಗೆ, ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗೆ, ಈ ವೈಫೈ ಇಲ್ಲದೆ ಇರೋ ಕಾರಣಕ್ಕೋಸ್ಕರ, ಅವ್ರ ಹತ್ರ ಮೊಬೈಲ್ ಸ್ಮಾರ್ಟ್ಫೋನ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಯಾವುದೇ ಥರವಾದಂಥ ಶಿಕ್ಷಣ ಅವ್ರಿಗೆ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಿದ್ರು 23ನೇ ತಾರೀಕು ಶಾಲೆ ಓಪನ್ ಮಾಡೋಣ ಅಂತ. ನಾವು ಆ ನಿರ್ಣಯಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಮೊನ್ನೆ SOP ಸಹಿತ ಬಿಡುಗಡೆ ಮಾಡಿದ್ದೀವಿ. ನಮ್ಮ ಎಲ್ಲ BEO ಮೀಟಿಂಗ್ ಸಹಿತ ನಾಳೆ ಮತ್ತೆ ತಗೊಂತಿದ್ದೀನಿ. ಹೋದಂಥ ಎಲ್ಲ ಕಡೆ DC CSO ಎಲ್ಲರನ್ನೂ ಸೇರಿಸ್ಕೊಂಡು ಈ ಕಾರ್ಯದಲ್ಲಿ ಎಲ್ಲರೂ ಜಿಲ್ಲಾಡಳಿತ ಟೋಟಲ್ ಪಾಲ್ಗೊಳ್ಬೇಕು. 23ನೇ ತಾರೀಕು 9-10-11 ಕ್ಲಾಸಸ್ ಪ್ರಾರಂಭ ಆಗಬೇಕು. SOP ಮೇಂಟೈನ್ ಮಾಡುವಂಥದ್ರಲ್ಲಿ ವಿಶೇಷ ಗಮನ ಕೊಡಬೇಕು. ಸರ್, ಮೊನ್ನೆ ನಡೆದಂಥ ಒಂದು ದಿನಾಚರಣೆಯಲ್ಲಿ ಘಟನೆ ಎಲ್ಲರಿಗೂ ಬೇಸರ ತರುವಂಥದ್ದು, ಒಂದು ನೋವುಂಟು ಮಾಡಿರೋದು, ನೀವು ಭೇಟಿ ಕೊಟ್ಟಿದ್ರ ಸರ್, ಏನು? ಭೇಟಿ ಕೊಟ್ಟೆ. ಆ ಸ್ಕೂಲ್ಗೂ ಮತ್ತು ರೋಡು ಮಧ್ಯೆ ತುಂಬ ಕಡಿಮೆ ಗ್ಯಾಪ್ ಇದೆ. ಸ್ಕೂಲಿನ ಹತ್ತಿರದಲ್ಲೇ ಲೈನ್ ಹೋಗಿದೆ. ಉತ್ಸಾಹದಲ್ಲಿ ಮಕ್ಕಳುಗಳು ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾಪ ಧ್ವಜ ಹಾರಿಸುವಂಥ ಕಂಬನ ಹಾಕುವಂಥ ಟೈಮಲ್ಲಿ 11 KV ಲೈನ್ಗೆ ಆ ಪೈಪ್ ತಾಕಿ ದುರ್ಘಟನೆ ನಡೆದಿದೆ. ದುರ್ದೈವ. ಪಾಪ ಒಬ್ಬನೇ ಮಗ ಇದ್ದಂಥದ್ದು, ಅಜ್ಜಿ ಕಷ್ಟಪಟ್ಟು ಸಾಕಿದಂಥ ಮಗ, ತಂದೆಯನ್ನು ನೋಡದೇ ಇರುವಂಥ ಹುಡುಗ, ದುರ್ದೈವಿ ಮೊನ್ನೆ ಪ್ರಾಣ ಕಳ್ಕೊಂಡಿಯಾನೆ. ನಾವೆಷ್ಟೇ ಇದ್ದರೂ ಸಂತಾಪ ಹೇಳ್ಬೋದೆ ಅಷ್ಟು ಹೊರತು ಆ ಸಂಕಷ್ಟ ಸಂಕಟ ಮತ್ತು ಇದನ್ನು ಪರಿಪೂರ್ಣವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಕ್ಷಣದಲ್ಲಿ ಒಂದು ಸ್ವಲ್ಪ ಮನೆ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅಂತೇಳಿ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ನೆರವು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅವರ ಒಂದು ಆಸೆ ಇತ್ತು, ಹೆಣ್ಮಗುಗೆ ಏನಾರೋ ಒಂದು ಯಾವುದಾರ ಒಂದು ಥರದ ಕೆಲಸ ಕೊಡಲಿ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಯಾವ್ದಾದ್ರು ಪ್ರೈವೇಟ್ ಸ್ಕೂಲಲ್ಲಿ ಏನೋ ಕೆಲಸ ಕೊಡೋಕ್ಕಾಗತ್ತಾ ಅಂತ. ಸರ್, ತುಮಕೂರಿನಲ್ಲಿ 58 ಶಾಲೆಗಳು ಇದೇ ದುಸ್ಥಿತಿಯಲ್ಲಿದ್ದಾವೆ. ಮೊನ್ನೆ ತುರುವೇಕೆರೆದು ನಾವು ಕೂಡ ಅಮ್ಮಗಟ್ಟಿನಿಂದ ಸುದ್ದಿ ಮಾಡಿದ್ದು, ದಂಡೀಶ್ವರ ಬಳಿ ಇದೇ ಘಟನೆಯಾಗಿ ಪ್ರೊಟೆಸ್ಟ್ ಮಾಡಿದ ದೃಶ್ಯ ಎಲ್ಲ ಪೋಷಕರು ಸೇರಿ, ಇದ್ರ ಬಗ್ಗೆ ಏನು ಇಲ್ಲ? ಇದಕ್ಕೋಸ್ಕರನೇ ನಮ್ಮ ಸುನೀಲ್ ಕುಮಾರ್ಗೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮತ್ತು ಎಲ್ಲ MDಗಳು, ಎಲ್ಲ ಕಾರ್ಪೊರೇಷನ್ MDಗಳಿಗೆ ಪತ್ರ ಬರೆದಿದ್ದೀನಿ. ಈ ಇನ್ಸಿಡೆಂಟ್ನ ಕೋರ್ಟ್ ಮಾಡೇ ಬರ್ತಾರೆ ಬರೆದಿದ್ದೀನಿ. ಬರೆದು ಯಾವ್ಯಾವ ಸ್ಕೂಲಿನ ಮೇಲೆ ಹತ್ರ ಲೈನ್ಸ್ ಇದೆ ಅದನ್ನೆಲ್ಲ ಇಮಿಡಿಯೇಟಾಗಿ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಓವರ್ಹೆಡ್ ಕೇಬಲ್ಸ್ ಹಾಕಿ ಅದನ್ನು ಆ ಕನೆಕ್ಟಿವಿಟಿ ತರಬೇಕು. ಅಕಸ್ಮಾತ್ ಓವರ್ಹೆಡ್ ಕೇಬಲ್ಸ್ ಇದ್ದರೆ ಅನಾಹುತ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದೀನಿ. ಅದು ಫಾಲೋಅಪ್ ಶುರು ಮಾಡೋದಕ್ಕೋಸ್ಕರನೂ ವ್ಯವಸ್ಥೆ ಮಾಡಿದ್ದೀವಿ, ಫಾಲೋಅಪ್ ಮಾಡ್ತೀವಿ. ಹಣಕಾಸಿನ ನಿರ್ಬಂಧಗಳಿದೆ, ತಮಗೂ ಗೊತ್ತಿದೆ ಅದರಿಂದ. ಆದರೆ ಇದಕ್ಕೆ ವಿಶೇಷ ಆದ್ಯತೆ ಕೊಟ್ಟು, ಯಾಕೆಂದರೆ ಪ್ರಾಣವನ್ನು ಮತ್ತು ನಾವು ತರೋಕ್ಕಲ್ಲ, ಅದಕ್ಕೆ ವಿಶೇಷ ಆದ್ಯತೆ ಕೊಟ್ಟು ಅದನ್ನು ಮಾಡಬೇಕು.